ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಪ್ರಜ್ವಲ್ ರೇವಣ್ಣ ಯಾವಾಗ ವಾಪಸ್ ಬರ್ತಾರೆ? ಇದು ಎಲ್ಲರನ್ನ ಕಾಡ್ತಾ ಇರುವಂಥ ಬಹಳ ದೊಡ್ಡ ಪ್ರಶ್ನೆ. ಯಾಕಂದರೆ ಈಗಾಗಲೇ SIT ನೋಟಿಸ್ನ ಜಾರಿ ಮಾಡಿದೆ, ತನಿಖೆಗೆ ಬರಲೇಬೇಕು, ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನುವಂಥ ಖಡಕ್ ಸೂಚನೆ ಈಗಾಗಲೇ ಹೋಗಿದೆ. ಅದೇ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ಉತ್ತರವನ್ನು ಕೂಡ ಕಳಿಸಿದ್ದಾರೆ ತಮ್ಮ ವಕೀಲರ ಮೂಲಕ. ಒಂದು ವಾರ ಕಾಲಾವಕಾಶ ಪಡೆದಿದ್ದಾರೆ. ನೋಡಿ, ಒಂದು ವಾರ ಕಾಲಾವಕಾಶ ಅಂತಲಿ ಬಂದ ಕೂಡಲೇ ನಾನು ನಿಮಗೆ ಇನ್ನೂ ಒಂದು ಉತ್ತರ ಕೊಡ್ತೀನಿ. ಅವರು ಯಾವಾಗ ಬರ್ತಾರೆ ಅನ್ನೋದಷ್ಟೇ ಅಲ್ಲ, ಯಾವ ಡೇಟಿಗೆ ಬರ್ತಾರೆ ಅನ್ನೋದಷ್ಟೇ ಅಲ್ಲ, ಬಂದ ಮೇಲೆ ಏನು ಉತ್ತರ ಕೊಡ್ತಾರೆ ಅದನ್ನು ಕೂಡ ನಾನು ಹೇಳ್ತೀನಿ. ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಕೇಸ್ ವಿಚಾರವಾಗಿ ದೇವೇಗೌಡರ ಕುಟುಂಬದಲ್ಲಿ ಏನು ತೀರ್ಮಾನ ಆಗಿದೆ, ಈ ಮೂರೂ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಸಿಗುತ್ತೆ ಈ ವಿಡಿಯೋದಲ್ಲಿ. ನಂಬರ್ ಒನ್, ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ? ಅವರೇ ಹೇಳಿದ್ದಾರೆ ಈಗ ಒಂದು ವಾರ ನಂಗೆ ಕಾಲಾವಕಾಶ ಬೇಕು ಅಂತ. ಯಾಕೆ ಒಂದು ವಾರ ಕೇಳಿದ್ರು? 1ನೇ ತಾರೀಕು ಅವರು ಕಾಲಾವಕಾಶ ಕೇಳಿರೋದು. ಒಂದು ವಾರ ಅಂದರೆ 7ನೇ ತಾರೀಕು. 7ನೇ ತಾರೀಕು ಕರ್ನಾಟಕದಲ್ಲಿ 2ನೇ ಹಂತದ ಮತದಾನ ನಡೆಯುತ್ತೆ, ಚುನಾವಣೆ ನಡೆಯುತ್ತೆ. ಸೊ ಅದು ಮುಗಿಲಿ ಅಂತ ಇವ್ರು ಕಾಯ್ತಾ ಇದ್ದಾರೆ. ಆಯಿತಾ, 1ನೇ ತಾರೀಕಿಂದ ನೀವು ಲೆಕ್ಕ ಹಾಕಿದ್ರೆ 7ನೇ ತಾರೀಕು ಕಳೆದು 8ನೇ ತಾರೀಕು ಅವ್ರು ಹಾಜರಾಗಬೇಕು ಹಂಗೆ ನೋಡಿದ್ರೆ. ಸೊ ವೋಟಿಂಗ್ ಮುಗಿದ ಮೇಲೆ ಅವ್ರು ಬರೋದು, ಅದಂತೂ 100% ಕನ್ಫರ್ಮ್. ಯಾವುದೇ ಕಾರಣಕ್ಕೂ 2ನೇ ಹಂತದ ಚುನಾವಣೆ ಮುಗಿಯದೆ, ಮತದಾನ ಆಗದೆ ಪ್ರಜ್ವಲ್ ರೇವಣ್ಣ ಬರಲ್ಲ. ಯಾಕಂದರೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಇದರ ನಡುವೆ ಬಂದದ್ದೇ ಆದರೆ, ಈಗ ಕೆಲವು ಕಡೆ ಎಲ್ಲ ಸುದ್ದಿ ಆಗಿದೆಯಲ್ಲ ಒಂದು 3 ದಿನದಲ್ಲಿ ಬರ್ತಾರೆ ಅಂತೇಳಿ, ಹಾಗೇನಾದರೂ ಇನ್ ಬಿಟ್ವೀನ್ ಬಂದರೆ ಇಡೀ ದೇಶಾದ್ಯಂತ ಅದೇ ಸುದ್ದಿ ಆಗುತ್ತೆ. ಎಲ್ಲ ಮೀಡಿಯಾಗಳು ಪ್ರಜ್ವಲ್ ರೇವಣ್ಣನ ಬೆನ್ನ ಹಿಂದೆ ಬಿದ್ದುಬಿಡ್ತಾರೆ. ಪ್ರಜ್ವಲ್ ರೇವಣ್ಣ ಏನು ಮಾಡ್ತಾರೆ, ಏನು ಉತ್ತರ ಕೊಡ್ತಾರೆ, ಏನು ರಿಯಾಕ್ಷನ್ ಕೊಡ್ತಾರೆ, ಏನು ಬೈಟ್ ಕೊಡ್ತಾರೆ, ಮೀಡಿಯಾ ಮುಂದೆ ಏನು ಹೇಳ್ತಾರೆ, ತನಿಖೆಯಲ್ಲಿ ಏನು ಹೇಳ್ತಾರೆ, ತನಿಖಾಧಿಕಾರಿಗಳ ಮುಂದೆ ಏನು ಸ್ಪಷ್ಟನೆ ಕೊಡ್ತಾರೆ, ಈ ಚರ್ಚೆಗೆ ಇಳಿದ್ಬಿಡುತ್ತೆ ಇಡೀ ದೇಶ. ಅದು ಬೇಕಾಗಿಲ್ಲ. ಹೀಗಾಗಿ ಯಾವುದೇ ಕಾರಣಕ್ಕೂ ಅವರು 7ನೇ ತಾರೀಕಿನವರೆಗೂ ಹೊರಗೆ ಬರೋದಿಲ್ಲ. ಇನ್ನು ಏನು ಉತ್ತರ ಕೊಡ್ತಾರೆ ಅವ್ರು ಬಂದರೆ, ಇದು 2ನೇ ಪ್ರಶ್ನೆ. ನೋಡಿ, ಅವರು ಉತ್ತರವೂ ಕೂಡ ಈಗಾಗಲೇ ರೆಡಿಯಾಗಿದೆ, ವಕೀಲರು ಎಲ್ಲವನ್ನೂ ಕೂಡ ಸಿದ್ಧಪಡಿಸಿದ್ದಾರೆ. ಈ ವಿಡಿಯೋಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಆ ವಿಡಿಯೋದಲ್ಲಿರೋದು ನಾನಲ್ಲ, ಇದು ಒಂದು ಡೀಪ್ ಫೇಕ್ ತಂತ್ರಜ್ಞಾನ ಬಳಸಿ ಮಾಡಿರುವಂಥ ವಿಡಿಯೋ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಈ ವಿಡಿಯೋಗಳನ್ನ ಮಾಡಿರ್ಬೋದು, ವಾಯ್ಸನ್ನು ಸೇರಿಸಿರ್ಬೋದು. ಆದರೆ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಆ ವಿಡಿಯೋದಲ್ಲಿರೋದು ನಾನಲ್ಲ, ನನ್ನ ವಾಯ್ಸ್ ಅಲ್ಲ, ನನ್ನ ಫೇಸ್ ಅಲ್ಲ ಅಂತೇಳಿನೇ ಹೇಳ್ತಾರೆ ಅವರು. ಇದೇ ಮಾತನ್ನು ಹೇಳ್ತಾರೆ. ಈಗ ರೇವಣ್ಣ ಅವ್ರು ಮಾತು ಹೇಳಿದ್ರು, ಇದೆಲ್ಲ ಭಾಳ ಹಳೆ ವಿಡಿಯೋ, 4-5 ವರ್ಷದ ಹಿಂದಿನ ಹಳೆ ವಿಡಿಯೋ ಎಲ್ಲ ತೆಗೆದಾಕಿದ್ದಾರೆ. ಇಲ್ಲಿ ಅವ್ರು ಹೇಳಿದ್ರು ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಕುಮಾರಸ್ವಾಮಿಯವರು ಹೇಳಿದ್ರು. ಆದರೆ ಪ್ರಜ್ವಲ್ ರೇವಣ್ಣ ಬಂದು ಹೇಳ್ತಾರೆ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಹೀಗೆ ಹೇಳೋದು. ಸಿ, ನೀವು ನೆನ್ಪು ಮಾಡ್ಕೊಳ್ಳಿ, ರಮೇಶ್ ಜಾರಕಿಹೊಳಿ ಅವ್ರ ಕೇಸ್ ಬಂತಲ್ಲ, ಆ CED ಹೊರಗೆ ಬಂದ ದಿನ ಸಂಜೆ ಅವರ ಮನೆಯಲ್ಲಿ ಅವರೊಂದು ಸುದ್ದಿಗೋಷ್ಠಿ ಮಾಡಿದ್ರು. ಆಗ ಅವ್ರು ಹೇಳಿದ್ದೇನು, ಇಲ್ಲ ಇದು ನಾನು ಅಲ್ವೇ ಅಲ್ಲ, ಇದು ಡೀಪ್ ಫೇಕ್ ವಿಡಿಯೋ, ನೋಡಿ ಇಲ್ಲಿ ಮಚ್ಚೆ ಇದೆ, ನನಗೆ ಮಚ್ಚೆ ಇಲ್ಲ, ಈ ರೀತಿಯ ಹೇಳಿಕೆಗಳನ್ನೇ ಕೊಟ್ಟು ಅದು ನಾನಲ್ಲ ಅಂತಲೇ ಅವರು ಸಾಬೀತು ಮಾಡಲಿಕ್ಕೆ ಹೊರಟರು. ಇದೇ ಪ್ರಯತ್ನವನ್ನೇ ಮಾಡೋದು, ಎಲ್ಲರೂ ಮಾಡೋದು ಅದೇ ಕೆಲಸನೇ. ಯಾರದೇ ವಿಡಿಯೋ ಹೊರಗೆ ಬಂದರೂ ಕೂಡ ಅವರು ಅದು ನಾನಲ್ಲ, ನಾನವನಲ್ಲ, ನಾನವನಲ್ಲ ಅಂತಲೇ ಹೇಳಲಿಕ್ಕೆ ಮುಂದಾಗ್ತಾರೆ. ಆ ಮೂಲಕ ಕೇಸನ್ನು ವೀಕ್ ಮಾಡ್ತಾರೆ. ಆಗ ತನಿಖಾಧಿಕಾರಿಗಳ ಮುಂದೆ ಬರೋ ಸವಾಲೇನು ಅಂದರೆ, ಇಲ್ಲ ಇದು ಪ್ರಜ್ವಲ್ ರೇವಣ್ಣನೇ ಅಂತೇಳಿ ಮೊದಲು ಅವ್ರು ಪ್ರೂವ್ ಮಾಡಬೇಕು. ಅದು ಪ್ರೂವ್ ಮಾಡಬೇಕಿದ್ರೆ ಅದು ಭಾಳ ದೊಡ್ಡ ಪ್ರೋಸೆಸ್. ಅದು ಅಷ್ಟೂ ವಿಡಿಯೋಗಳನ್ನ ಫೊರೆನ್ಸಿಕ್ ಲ್ಯಾಬಿಗೆ ಕಳಿಸ್ಬೇಕು, ಅಲ್ಲಿ ವಿಡಿಯೋ ಟೆಸ್ಟ್ ಮಾಡಬೇಕು, ಆಡಿಯೋ ಟೆಸ್ಟ್ ಮಾಡಬೇಕು, ಇವ್ರ ಆಡಿಯೋ ತಗೋಬೇಕು, ಅದನ್ನು ಮ್ಯಾಚ್ ಮಾಡಬೇಕು, ಇದು ನಿಜಕ್ಕೂ ಕೂಡ 100ಕ್ಕೆ 100 ಹೊಂದಾಣಿಕೆ ಆಗುತ್ತಾ ಅಂತ ನೋಡಬೇಕು. ಅದಾದ ನಂತರ ರಿಪೋರ್ಟ್ ಕೊಡಬೇಕು. ಅಲ್ಲಿಗೆ ಡಿಲೇ ಟ್ಯಾಕ್ಟಿಕ್ ಆಗುತ್ತೆ, ಅಲ್ಲಿಗೆ ಇದು ವಿಳಂಬ ಧೋರಣೆ ಅನುಸರಿಸಿದಾಗುತ್ತೆ, ಕೇಸು ಹೋಗ್ತಾ ವೀಕ್ ಆಗ್ತಾ ಹೋಗುತ್ತೆ. ಅದೇ ಕಾರಣಕ್ಕಾಗಿ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತಲೇ ಹೇಳ್ತಾರೆ. ಹೀಗೆ ಹೇಳಿದ ಕೂಡಲೇ ಏನು ಮಾಡ್ತಾರೆ ಅವರು, ಕೋರ್ಟಲ್ಲಿ ನ್ಯಾಯಾಧೀಶರ ಮುಂದೆ ಇವ್ರನ್ನ ನಾವು ವಿಚಾರಣೆಗೆ ವಶಕ್ಕೆ ಪಡಿಬೇಕು ಅಂತ ಹೇಳ್ತಾರೆ. ಸೊ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ವಿಚಾರಣಾ ದಿನ ಕೈದಿಯಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತ ಕೇಳ್ತಾರೆ. ಅದಾದರೂ ಆಗ್ಬೋದು, ಆ ಸಾಧ್ಯತೆಯೂ ಕೂಡ ಇದೆ. ಪ್ರಜ್ವಲ್ ರೇವಣ್ಣ ಅವರು ನ್ಯಾಯಾಂಗ ಬಂಧನಕ್ಕೆ, ಜುಡಿಷಿಯಲ್ ಕಸ್ಟಡಿಗೆ ಒಳಗಾಗುವ ಸಾಧ್ಯತೆ ನಿಚ್ಚಳವಾಗಿದೆ. ಇವರು 14 ದಿನ ಕೇಳ್ಬೋದು, ಅವರು 7 ದಿನ ಕೊಡ್ಬೋದು. ಒಟ್ಟಿನಲ್ಲಿ ಜೈಲಿಗೆ ಹೋಗೋದಂತೂ ಗ್ಯಾರಂಟಿ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಯಾಕಂದರೆ ಇದು ನಾನ್ ಕಾಗ್ನಿಸಬಲ್, ನಾನ್ ಬೇಲಬಲ್ ಅಫೆನ್ಸ್, ಅಂದರೆ ಜಾಮೀನು ರಹಿತ, ಇದಕ್ಕೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡೋ ಹಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ನ್ಯಾಯಾಂಗ ಬಂಧನಕ್ಕೆ ಒಳಗಾಗ್ಬೋದು. ಹಾಗಾದರೆ ದೇವೇಗೌಡರ ಕುಟುಂಬದ ನಿರ್ಧಾರ ಏನು ಅದನ್ನು ಕೂಡ ಹೇಳ್ಬಿಡ್ತೀನಿ. ನೋಡಿ, ಈಗಾಗಲೇ ದೇವೇಗೌಡರ ಮನೆಯಲ್ಲೇ ರೇವಣ್ಣ, ಕುಮಾರಸ್ವಾಮಿ ಎಲ್ಲ ಪ್ರಮುಖರು ಕೂತ್ಕೊಂಡು ಮಾತುಕತೆ ಮಾಡಿದ್ದಾರೆ ಈ ವಿಚಾರದಲ್ಲಿ ಏನು ತೀರ್ಮಾನ ಮಾಡಬೇಕು ಅಂತ.
ನಾವು ರಾಜಕೀಯವಾಗಿ ಉಳಿಬೇಕು ಅಂದರೆ, ಪಕ್ಷವನ್ನು ಉಳಿಸ್ಕೊಳ್ಬೇಕು ಅಂದರೆ, ಮುಂದೆ ರಾಜಕೀಯ ಮಾಡಬೇಕು ಅಂದರೆ ಪ್ರಜ್ವಲ್ ಇದರ ವಿಚಾರಣೆಯನ್ನು ಎದುರಿಸಲೇಬೇಕು, ತನಿಖೆಗೆ ಸಹಕರಿಸಲೇಬೇಕು. ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕೊಳಗಾಗಿ ಜೈಲಿಗೆ ಹೋಗೋದಾದರೆ ಜೈಲಿಗೆ ಹೋಗಲೇಬೇಕು. ಒಂದು 2-3 ತಿಂಗಳು ಜೈಲಲ್ಲಿರೋದಾದರೂ ಪರವಾಗಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಆತ ತಲೆ ತಪ್ಪಿಸ್ಕೊಂಡು ತಿರುಗೋದು ಭಾಳ ದಿನ ಮಾಡಲಿಕ್ಕೆ ಆಗೋದಿಲ್ಲ. ಅದು ರಾಜಕೀಯವಾಗಿ ಕೆಟ್ಟ ಸಂದೇಶ ಹೋಗುತ್ತೆ, ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಕೆಟ್ಟ ಸಂದೇಶ ಹೋಗುತ್ತೆ. ಹೀಗಾಗಿ ಆತ ತನಿಖೆಯನ್ನು ಎದುರಿಸಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದು, ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋಗಬೇಕಾದ ಅನಿವಾರ್ಯತೆ ಬಂದರೆ ಅದಕ್ಕೂ ಕೂಡ ಸಿದ್ಧರಾಗಿರೋಣ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಮೂಲಕ ಈ ಕೇಸ್ನ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಫಾರಿನಲ್ಲೇ ಇಟ್ಟು ತಲೆಮರೆಸ್ಕೊಂಡೇ ತಿರ್ಕೊಂಡು ಹಾಗೆ ಮುಂದುವರಿಸ್ತಾ ಹೋಗುವಂಥ ಯಾವುದೇ ಪ್ರಯತ್ನ ಕೈ ಹಾಕೋದಿಲ್ಲ. ಬರ್ತಾರೆ ರೇವಣ್ಣ, ಪ್ರಜ್ವಲ್ ರೇವಣ್ಣ ಬರೋದು ಗ್ಯಾರಂಟಿ. ಯಾವಾಗ ಅಂದರೆ 7ನೇ ತಾರೀಕಿನ ನಂತರ ಅವರು SIT ವಿಚಾರಣೆಗೆ ಹಾಜರಾಗ್ತಾರೆ. 7ನೇ ತಾರೀಕು ವೋಟಿಂಗ್ ಆಗೋವರೆಗೂ ಆ ಮನುಷ್ಯ ಈ ಕಡೆ ಯಾವ ಕಾರಣಕ್ಕೂ ತಲೆ ಹಾಕಲ್ಲ. ಒಂದು ವೇಳೆ ತಲೆ ಹಾಕಿ ಅದೇ ಭಾಳ ದೊಡ್ಡ ಸುದ್ದಿ ಆಗಿಬಿಟ್ರೆ, ದೇಶಾದ್ಯಂತ ಅದೇ ಚರ್ಚೆ ಆಗಿಬಿಟ್ರೆ, ಹಾಗಾದರೆ ಡ್ಯಾಮೇಜ್ BJP ಆಗುತ್ತೆ. ಅದೇ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ 7ನೇ ತಾರೀಕಿನವರೆಗೂ ಬರಲ್ಲ. 7ನೇ ತಾರೀಕಿನ ನಂತರ ವಿಚಾರಣೆಗೆ ಹಾಜರಾಗ್ತಾರೆ, ತನಿಖೆ ಎದುರಿಸ್ತಾರೆ, ನ್ಯಾಯಾಂಗ ಬಂಧನಕ್ಕೆ ಒಳಗಾಗುವ ಸಾಧ್ಯತೆಯೂ ಕೂಡ ಮುಂದೆ ಬರ್ಬೋದು. ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕೆಲವು ದಿನ ಜೈಲುವಾಸವನ್ನು ನೋಡಬೇಕಾಗುತ್ತೆ, ವಿಚಾರಣೆಯನ್ನು ನೋಡಬೇಕಾಗುತ್ತೆ, ಅವರ ಹೇಳಿಕೆಯನ್ನು ನೋಡಬೇಕಾಗುತ್ತೆ, ಪ್ರತಿ ಹೇಳಿಕೆಯನ್ನು ನೋಡಬೇಕಾಗುತ್ತೆ. ರಾಜಕೀಯ ವಾಕ್ಸಮರವು ಕೂಡ ನಿಶ್ಚಿತವಾಗಿ ನಡೆಯುತ್ತೆ ಅನ್ನುವಂಥದ್ದು. ಎಸ್, ನೋಡಿ ನೆನ್ಪಿಟ್ಕೊಳ್ಳಿ, 1, 7ನೇ ತಾರೀಕಿನ ನಂತರ, 7ನೇ ತಾರೀಕು ವೋಟಿಂಗ್ ಆದ ನಂತರ ಬರ್ತಾರೆ. 2, ಅವರ ಉತ್ತರ ಏನಾಗಿರುತ್ತೆ ಅಂದರೆ, ಆ ವಿಡಿಯೋಗೂ ನನಗೂ ಸಂಬಂಧ ಇಲ್ಲ, ಆ ವಿಡಿಯೋದಲ್ಲಿರೋದು ನಾನಲ್ಲ, ಇದು ಡೀಪ್ ಫೇಕ್ ಅಥವಾ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಮಾಡಿರುವಂಥ ವಿಡಿಯೋ ಅಂತ ಹೇಳ್ತಾರೆ. 3ನೇದು ದೇವೇಗೌಡರ ಕುಟುಂಬದ ತೀರ್ಮಾನ, ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋಗುವ ಸಂಭವ ಬಂದರೂ ಕೂಡ ಅದನ್ನು ಎದುರಿಸಲಿ, ತನಿಖೆಯನ್ನು ಎದುರಿಸಲಿ, ಆತ ತಲೆಮರೆಸ್ಕೊಂಡು ತಿರುಗೋದು ಬೇಡ. ಈ ತೀರ್ಮಾನಕ್ಕೂ ಕೂಡ ದೇವೇಗೌಡರ ಕುಟುಂಬ ಬಂದಿದೆ. ಈ 3 ತೀರ್ಮಾನಗಳು ಕೂಡ, ಈ 3 ವಿಚಾರಗಳು ಕೂಡ ಬಹುಶಃ ಪ್ರಜ್ವಲ್ ರೇವಣ್ಣ ರಾಜಕೀಯವಾಗಿ ಯಾವ ಹೆಜ್ಜೆಯನ್ನು ಇಡ್ತಾರೆ, ಅವ್ರು ವಾಪಸ್ ಬರ್ತಾರಾ ಇಲ್ವಾ, ಏನು ಮಾಡ್ತಾರೆ ಅನ್ನೋ ಪ್ರಶ್ನೆಗಳಿಗೆಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ. ಜೂನ್ ತಿಂಗಳು ಪೂರ್ತಿ ತನಿಖೆಯನ್ನು ಬಹಳ ವೇಗವಾಗಿ ತಗೊಂಡೋಗ್ತಾರೆ, ಯಾಕಂದರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚುನಾವಣೆ ನಡೀತಾ ಇರುತ್ತೆ, ಅದರ ಮೇಲೂ ಕೂಡ ಇಂಪ್ಯಾಕ್ಟ್ ಆಗಬೇಕು ಅನ್ನುವ ಕಾರಣಕ್ಕಾಗಿ, ರಾಜಕೀಯ ಕಾರಣಕ್ಕಾಗಿಯೇ ಇದನ್ನು ಹಿಂಗೆ ಹೇಳ್ಕೊಂಡೋಗ್ತಾರೆ. ಆದರೆ ಜೂನ್ 4ರ ನಂತರ ರಿಸಲ್ಟ್ ಬಂದಮೇಲೆ ಇದು ವೀಕ್ ಆಗ್ತಾ ಹೋಗುತ್ತೆ, ನಿಧಾನವಾಗಿ ವೀಕ್ ಆಗ್ತಾ ಹೋಗುತ್ತೆ. ಆದರೆ ಜೀವಂತವಾಗಿಡ್ತಾರೆ ಕೇಸ್ನ ಜೀವಂತವಾಗಿಟ್ಟುಕೊಂಡು ಜುಟ್ಟನ್ನು ತಮ್ಮ ಕೈಯಲ್ಲಿ ಇಟ್ಕೋತಾರೆ. ಯಾವಾಗ ಅವರು ಜುಟ್ಟು ಇಟ್ಕೋತಾರೋ ಅನಿವಾರ್ಯವಾಗಿ ರೇವಣ್ಣ ಫ್ಯಾಮಿಲಿ ಸಿದ್ದರಾಮಯ್ಯನವರಿಗೆ ಸರೆಂಡರ್ ಆಗುವಂಥ ಸಾಧ್ಯತೆ ಇದೆ, ಮೊದಲೇ ಒಂದು ಆಪ್ತತೆ ಇದೆ. ಹೀಗಾಗಿ ಅವರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕಡೆ ಮುಖ ಮಾಡುವ ಸಾಧ್ಯತೆಗಳು ನಿಚ್ಚಳವಾಗಿದೆ. ಅದೆಲ್ಲದಕ್ಕೂ ಕೂಡ ಮೂಲ ಈ ಪೆನ್ ಡ್ರೈವ್ ಆಗುವ ಸಾಧ್ಯತೆ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಬಹಳ ದೊಡ್ಡ ರಾಜಕೀಯ ಬೆಳವಣಿಗೆಗಳಿಗೂ ಕೂಡ ಈ ಪೆನ್ ಡ್ರೈವ್ ಪ್ರಕರಣ ಸಾಕ್ಷಿ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನಿಮ್ಮ ಪ್ರಕಾರ ಈ ಕೇಸ್ನ ಮುಚ್ಚಾಕ್ತಾರಾ ಅಥವಾ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗುತ್ತಾ, ಶಿಕ್ಷೆ ಆಗಬೇಕಾ, ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾವ ಶಿಕ್ಷೆಯನ್ನು ಪ್ರಜ್ವಲ್ ರೇವಣ್ಣ ಕೊಡಬೇಕು ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.